ಬೆಂಗಳೂರು ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 75ನೇ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಆಚರಿಸುತ್ತಿರುವ ರಾಷ್ಟ್ರೀಯ ಮಟ್ಟದ ಸಮಾವೇಶದ ಜಾಗೃತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ಶಾಸಕರು ಶ್ರೀ ಎಸ್.ಟಿ. ಸೋಮಶೇಖರ್ ಗೌಡ ರವರು, ಅಧ್ಯಕ್ಷರು ಶ್ರೀ ಕೆ.ಎಸ್.ಪರ್ ವಿಜಯವರು, ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ನೇತೃತ್ವದಲ್ಲಿ ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದಿಪಾಳ್ಯ ಗ್ರಾಮದಿಂದ ಕಗ್ಗಲೀಪುರ ಅರಮನೆ ಮೈದಾನದವರೆಗೆ ಜಾಥಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾಮ, ಮಹಾನಾಯಕ ನೀನು ಭೀಮರಾಮ, ನಾಯಕ ನೀನು ಭೀಮರಾಮ, ಮಹಾನಾಯಕ ನೀನು ಭೀಮರಾಮ, ನೊಂದ ಜನರಿಗೆ ಜಗ ಹೇಳಿದೆ ಜೈ ಭೀಮರ. ಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ, ಕರಗೋಯ್ತು ಭಾರ ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನಾಯಕ ನೀನು ಭೀಮರಾಮ, ಮಹಾನಾಯಕ ನೀನು ಭೀಮರಾಮ, ನಾಯಕ ನೀನು ಭೀಮರಾಮ, ಮಹಾನಾಯಕ ನೀನು ಭೀಮರಾಮ, ನೊಂದ ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರಾಮ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಉದಿಪಾಳ ದೇವರ ಗ್ರಾಮ ಪಂಚಾಯಿತಿ ಗಂಡ ಎಲ್ಲಾ ಸಹಕಾರ ಕೊಟ್ಟು ಎಲ್ಲಾ ಜನಾಂಗದ ಸೇರಿ ಅಂಬೇಡ್ಕರ್ ಸಾಥ್ ಕೊಟ್ಟು ನಮ್ಮ ಜೊತೆ ಬಂದು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಏನು ನಮ್ಮ ಕಲ್ಯಾಣ ಇಲಾಖೆ ಮತ್ತೆ ನಮ್ಮ ಸರ್ಕಾರದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮ ಆಯೋಜಿಸಿದ್ದರಿಂದ ಇವತ್ತು ಎಲ್ಲಾ ಜನಾಂಗ ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಮತ್ತೆ ನಮ್ಮ ಕಗ್ಲಿಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ನಮ್ಮ ಆತ್ಮ ಸಹಾಯಕರಾಗಿರ್ಬೋದು, ಪ್ರತಿಯೊಬ್ಬರು ಧನ್ಯವಾದಗಳು ತಿಳಿಸೋಕೆ ಇರ್ತೀನಿ. ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ನಮ್ಮ ಶಾಸಕರು
ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ತಿಳಿಸಕ್ಕೆ ಆಗಿದೆ. ಪ್ರತಿಯೊಬ್ಬರು ಹಾಜರಿದ್ದು ಕೊನೆವರೆಗೂ ನಮ್ಮ ಟ್ಯಾಬ್ರು ಸ್ಟ್ಯಾಂಡ್ ಆಗಿ ಮತ್ತೆ ನೆಕ್ಸ್ಟ್ ಡೇ ಚಾಲನೆ ತಗೊಳ್ಳೋವರೆಗೂ ಸಾಹೇಬ್ರು ಉತ್ಸವವನ್ನು ವಹಿಸ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ಬಗ್ಗೆ ಆ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಸಾಹೇಬ್ರು ಒಂದೆರಡು ಮಾತುಗಳನ್ನು ಹಾಕ್ತಾರೆ. ಈ ಒಂದು ಸಂವಿಧಾನ ಜಾಗೃತಿ ಜಾಥಾವನ್ನ ಎಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಿರ್ತಕ್ಕಂತ ಕಗ್ಲಿಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತೆ ಎಲ್ಲ ಸಮುದಾಯದ ಮುಖಂಡರು ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತುಂಬ ಹೃದಯದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬರ್ತವೆ ಬಂದ್ಮೇಲೆ ಒಂದು ದಿವಸದ 24ನೇ ತಾರೀಕು ಎಲ್ಲಾ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಸಂವಿಧಾನ